ಕಿಸಾನ್ ಸಕ್ಕರೆ ಕಾರ್ಖಾನೆಯಿಂದ ಗೂಂಡಾಗಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನ ಬೀದರ್ ಕಿಸಾನ್ ಸಕ್ಕರೆ ಕಾರ್ಖಾನೆಯಿಂದ ಗೂಂಡಾಗಿರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನ ಕ್ಯಾಮೆರಾಮನ್ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಿದ ಆಡಳಿತ ಮಂಡಳಿ ಕಳೆದ 10 ತಿಂಗಳಿನಿಂದ ರೈತರ ಕಬ್ಬಿನ ಬಿಲ್ ನೀಡದ ಕಾರ್ಖಾನೆ ವರದಿಗೆ ತೆರಳಿದ್ದ ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ದರ್ಪ ಕಳೆದ 10 ತಿಂಗಳಿನಿಂದ ರೈತರ ಕಬ್ಬಿನ ಬಿಲ್ ನೀಡದ ಕಾರ್ಖಾನೆ ಈ ಕುರಿತಾಗಿ ವರದಿಗೆ ತೆರಳಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ದರ್ಪ ಕಾರ್ಖಾನೆ ಸೆಕ್ಯೂರಿಟಿ ಆಡಳಿತ ಮಂಡಳಿ ಸಿಬ್ಬಂದಿ ದರ್ಪ ತೋರಿದ್ದಾರೆ ಮಾಜಿ ಸಚಿವ ದಿವಂಗತ ಮಿರಾಜುದ್ದೀನ್ ಪಟೇಲ್ ಕುಟುಂಬದ ಒಡೆತನದ ಕಾರ್ಖಾನೆ ಕಬ್ಬು ಬೆಳೆಗಾರರಿಗೆ ಬಿಲ್ ಪಾವತಿ ಮಾಡದೆ ಬೇಜವಾಬ್ದಾರಿಯನ್ನ ಮೆರೆದಿದೆ ಈ ಕುರಿತಾಗಿ ಸುದ್ದಿ ಮಾಡಲು ವರದಿಗಾರ ಕ್ಯಾಮೆರಾಮನ್ ಹೋಗಿರ್ತಾರೆ ಆಗ ಅವರ ಮೇಲೂ ಕೂಡ ದಬ್ಬಾಳಿಕೆ ಆಗಿದೆ ಮ್ಯಾನೇಜ್ಮೆಂಟ್ ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಲಿಂಗೇಶ್ ಅಲ್ಲಿ ಆಗಿದ್ದೇನು ಯಾರಿದ್ರು ಯಾರ್ ಹಲ್ಲೆಗೆ ಮುಂದಾದಂತದ್ದು ವೀಣಾ ನಿಜಕ್ಕೂ ಕೂಡ ಏನೊಂದು ಇವತ್ತು ರೈತರು ಏನೊಂದು ಸಾಲ ಸೂಲ ಮಾಡಿ ಇವತ್ತು ಕಬ್ಬನ್ನು ಬೆಳೆಯುತ್ತಾರೆ ಇಂತ ಏನೊಂದು ಕಬ್ಬು ಬೆಳೆದು ಒಂದು ಕಾರ್ಖಾನೆಗೆ ತಂದು ಹಾಕಿದ್ರು ಅವರಿಗೆ ಸತತ ಒಂದು ವರ್ಷಗಳು ಕಳೆದರು ಏನೊಂದು ಬಿಲ್ಲನ್ನ ಕೊಡದೆ ಸತಾಯಿಸಿರುವ ಈ ಒಂದು ಬೀದರ್ ಕಿಸಾನ್ ಸಕ್ಕರೆ ಕಾರ್ಖಾನೆ ಈ ಒಂದು ಏನೊಂದು ಬಿಲ್ ಪಾವತಿ ಆಗದೆ ಇರುವ ಹಿನ್ನೆಲೆಯಲ್ಲಿ ನಾವು ಇದೇ ಒಂದು ರೈತರ ಬಗ್ಗೆ ರೈತರ ಸಂಕಷ್ಟದ ಬಗ್ಗೆ ಒಂದು ಸುದ್ದಿಯನ್ನು ಮಾಡಲು ಹೋಗಿರ್ತೀವಿ ಈ ಒಂದು ಸಂದರ್ಭದಲ್ಲಿ ನಮಗೆ ಶೂಟಿಂಗ್ ಮಾಡಲು ಬಿಡದೆ ಏನೊಂದು ಕ್ಯಾಮ್ರಾ ತೆಗೆದುಕೊಳ್ಳಲು ಮತ್ತು ಹಲ್ಲೆಗೆ ಮುಂದಾಗಿರುವಂತ ಘಟನೆ ನಡೆದಿರುವಂತದ್ದು ಏನೊಂದು ಕಾರ್ಖಾನೆಯ ಸೆಕ್ಯೂರಿಟಿ ಗಾರ್ಡ್ ಗಳು ಇರ್ತಾರೆ ಅಲ್ಲಿನ ಸಿಬ್ಬಂದಿಗಳಿರ್ತಾರೆ ಇವರು ಏನಂತಂದ್ರೆ ಕ್ಯಾಮ್ರಾ ಕಟ್ಟಿದುಕೊಂಡು ಏನೊಂದು ಹಲ್ಲೆಗೆ ಯತ್ನ ನಡೆಸಿರುವಂತದ್ದು ಈಗಾಗಲೇ ಈ ಒಂದು ಘಟನೆಯಿಂದ ಬೀದರ್ನ ರೈತರು ಕೂಡ ಏನೊಂದು ಕಾರ್ಖಾನೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕಂತಂದ್ರೆ ಒಂದು ಸುದ್ದಿಗಾರರ ಜೊತೆಗೆ ಈ ರೀತಿಯಾಗಿ ಇವರು ವರ್ತನೆ ತೋರ್ತಾರಂದ್ರೆ ಒಂದು ಸಾಮಾನ್ಯ ರೈತ ಒಂದು ವೇಳೆ ಈ ಕಾರ್ಖಾನೆಗೆ ಹೋದ್ರೆ ಯಾವ ರೀತಿಯಾದಂತ ರೆಸ್ಪಾನ್ಸ್ ಇವರು ಕೊಡ್ತಾರೆ ಎಂಬ ಮಾತನ್ನ ರೈತರು ಕೂಡ ಹೇಳ್ತಾ ಇರುವಂತದ್ದು ಸುಮಾರು 10 ತಿಂಗಳಿಂದ ಇವತ್ತು ನಾಳೆ ಕೊಡ್ತೀವಿ ಅಂತೇಳಿ ಇವರು ಬಿಲ್ ಅನ್ನ ನೀಡದೆ ಏನಂತಂದ್ರೆ ರೈತರಿಗೆ ಸತಾಯಿಸ್ತಾ ಇರುವಂತದ್ದು ಈಗಾಗಲೇ ಏನೊಂದು ಈ ಒಂದು ಕಿಸಾನ್ ಕಾರ್ಖಾನೆ ಕಿಸಾನ್ ಸಕ್ಕರೆ ಕಾರ್ಖಾನೆ ಇದೆ ಇದು ಮಾಜಿ ಸಚಿವರಾದಂತ ದಿವಂಗತ ಮಿರಾಜುದ್ದೀನ್ ಪಟೇಲ್ ಅವರು ಈ ಒಂದು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದ್ರು ಅವರು ಇರುವವರೆಗೆ ಎಲ್ಲಾ ಸರಿಯಾಗಿತ್ತು ಆದ್ರೆ ಅವರ ನಿಧನದ ಬಳಿಕ ಏನೊಂದು ಬೇರೆ ಬೇರೆಯವರ ಕೈಯಲ್ಲಿ ಈ ಒಂದು ಕಾರ್ಖಾನೆ ಹೋದ ಬಳಿಕ
ಈ ರೀತಿಯಾಗಿ ರೈತರಿಗೆ ಒಂದು ಕಡೆ ಏನೊಂದು ಸತಾಯಿಸುವಂತ ಕೆಲಸ ಮುಂದುವರಿಸಿರುವಂತದ್ದು. ಇನ್ನು ಈ ರೀತಿ ಏನೊಂದು ನ್ಯಾಯ ಕೇಳಲು ಹೋದ ಸುದ್ದಿ ಮಾಡಲು ಹೋದವರ ವಿರುದ್ಧ ಕೂಡ ಏನಂತಂದ್ರೆ ಇವರು ಈ ರೀತಿ ಗುಂಡಾವರ್ತನೆ ತೋರಿದ್ದಾರೆ ಅಂತ ಹೇಳಬಹುದು. ವೀಣಾ ಲಿಂಗೇಶ್, ಈಗ ಈ ಆಡಳಿತ ಮಂಡಳಿಯ ವಿರುದ್ಧ ಕಂಪ್ಲೇಂಟ್ ಏನಾದರೂ ದಾಖಲಾಗಿದೆಯಾ, ರೈತರ ಕಡೆಯಿಂದ ಏನಾದರೂ ಕೇಸ್ ಹಾಕಲಾಗಿದೆಯಾ? ವೀಣಾ, ಈಗಾಗಲೇ ರೈತರು ಕೂಡ ಈ ಘಟನೆ ತಿಳಿದ ಬಳಿಕ, ಅವರಿಗೆ ಗೊತ್ತಾದ ಬಳಿಕ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಇನ್ನು ನಾಳೆ ಏನೊಂದು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಈ ಒಂದು ಫ್ಯಾಕ್ಟರಿಯ ವಿರುದ್ಧ ಈಗಾಗಲೇ ಏನೊಂದು ಈ ರೀತಿಯ ವರ್ತನೆ ಈ ರೀತಿಯಾಗಿ ನಡೆದುಕೊಂಡಿದ್ದಕ್ಕೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇವರ ವಿರುದ್ಧ ಒಂದು ಕಡೆ ಬಿಲ್ ರೈತರ ಬಿಲ್ ಈ ಕೂಡ ಸತಾಯಿಸ್ತಾ ಇರುವಂತದ್ದು ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಈ ರೀತಿಯಾಗಿ ಗುಂಡಾ ವರ್ತನೆ ತೋರಿರುವಂತದ್ದು, ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾಳೆ ಅವರು ಒಂದು ಮನವಿ ಕೂಡ ನೀಡಲಿದ್ದಾರೆ. ವೀಣಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಲಿಂಗೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.